ಓಂ ಶಾಂತಿ. ಮುರುಳಿ ದಿನಾಂಕ 11/10/2022. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಆತ್ಮಿಕ ಬ್ರಾಹ್ಮಣರಾದ ನೀವು ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಬೇಕು. ಎಲ್ಲರಿಗೂ ಪರಮಾತ್ಮ ತಂದೆಯ ಸತ್ಯ ಪರಿಚಯವನ್ನು ನೀಡುವುದಕ್ಕೋಸ್ಕರ ನೀವೆಲ್ಲರೂ ಪರಸ್ಪರ ಸೇರಿ ಒಂದು ಸಲಹೆಯನ್ನು ಹುಡುಕಬೇಕು. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಾದ ನೀವು ಯಾವ ನಿಶ್ಚಯದ ಆಧಾರದಿಂದ ನಿಮ್ಮ ಭಾಗ್ಯವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬಹುದು? ಉತ್ತರ, ಸ್ವಯಂ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಮೊದಲು ಬುದ್ಧಿಯಲ್ಲಿ ಧಾರಣೆ ಆಗಬೇಕು. ಪರಮಾತ್ಮ ತಂದೆಯ ಮೂಲಕ ನಾವೀಗ ಸೌಭಾಗ್ಯವನ್ನು ಪಡೆದುಕೊಳ್ಳಬೇಕು. ಯಾವಾಗ ನಾವು ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೇವೋ ಆಗ ನಮ್ಮ ಸೌಭಾಗ್ಯ ಶ್ರೇಷ್ಠವಾಗಿ ರೂಪಿತ ಆಗುತ್ತದೆ. ನಮ್ಮ ಸೌಭಾಗ್ಯವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳುವುದಕ್ಕೋಸ್ಕರ ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಪರಮಾತ್ಮ ತಂದೆಯ ಶ್ರೀಮತ್ ಆಗಿದೆ ಮಕ್ಕಳೇ, ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನೀವು ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಒಂದು ವೇಳೆ ನಿಮಗೆ ಕ್ಲಾಸಿಗೆ ಬರಲು ಸಾಧ್ಯ ಆಗದೇ ಇದ್ದರೆ ನೀವು ಮನೆಯಲ್ಲೇ ಮುರುಳಿಯನ್ನು ಓದಬೇಕು, ಮುರುಳಿಯನ್ನು ಕೇಳಬೇಕು. ಇಂದಿನ ಗೀತೆಯಾಗಿದೆ, ನೀವು ಪ್ರೀತಿಯ ಸಾಗರ ಆಗಿದ್ದೀರಾ. ಓಂ ಶಾಂತಿ. ಈಗ ಆತ್ಮರಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ, ಅಂದರೆ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ, ಆತ್ಮನಾದ ನಾನು ಬಿಂದು ರೂಪದಲ್ಲಿ ಇದ್ದೇನೆ, ಆತ್ಮ ಒಂದು ನಕ್ಷತ್ರ ರೂಪದಲ್ಲಿ ಇದೆ, ಆದರೆ ಆತ್ಮ ಈಗ ತನ್ನ ತಂದೆಯ ಬಗ್ಗೆ ಹೇಗೆ ಅರ್ಥ ಮಾಡಿಕೊಳ್ಳುವುದು, ಆತ್ಮ ತನ್ನ ತಂದೆಯ ಅನುಭವವನ್ನು ಹೇಗೆ ಮಾಡುವುದು? ಜಗತ್ತಿನಲ್ಲಿ ಯಾರಿಗೂ ಸ್ವಯಂನ ಬಗ್ಗೆಯೂ ಗೊತ್ತಿಲ್ಲ, ಪರಮಾತ್ಮ ತಂದೆಯ ಬಗ್ಗೆಯೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ಬಿಂದು ರೂಪದಲ್ಲಿ ಇದ್ದೇವೆ, ಆತ್ಮ ಬಹಳ ಸಣ್ಣ ರೂಪದಲ್ಲಿ ಇದೆ, ಪರಮಾತ್ಮ ತಂದೆ ಕೂಡ ಒಂದು ಸಣ್ಣ ಬಿಂದು ಆಗಿದ್ದಾರೆ. ಆತ್ಮ ದೊಡ್ಡ ರೂಪದಲ್ಲಿ ಇರಲು ಸಾಧ್ಯ ಇಲ್ಲ, ಪರಮಾತ್ಮ ತಂದೆ ಆತ್ಮಕ್ಕಿಂತ ದೊಡ್ಡ ಸೈಜ್ನಲ್ಲಿ ಇರಲು ಸಾಧ್ಯ ಇಲ್ಲ. ಶರೀರ ಸಣ್ಣದು ದೊಡ್ಡದು ಆಗುತ್ತದೆ. ನೀವೀಗ ಪರಮಾತ್ಮ ಶಿವತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ. ಬಲೆ ಜಗತ್ತಿನಲ್ಲಿ ಕೆಲವರು ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು, ಆದರೆ ಸಣ್ಣ ಆತ್ಮದಲ್ಲಿ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಅನ್ನುವುದು ಅದ್ಭುತ ಮಾತಾಗಿದೆ. ಎಲ್ಲಿಯವರೆಗೂ ಆತ್ಮ ಶರೀರದ ಆಧಾರವನ್ನು ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಆತ್ಮ ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಕೂಡ ಆತ್ಮದಂತೆ ಒಂದು ಸಣ್ಣ ಬಿಂದು ಆಗಿದ್ದಾರೆ, ಆದರೆ ಪರಮಾತ್ಮನಿಗೆ ತಂದೆ ಎಂದು ಏಕೆ ಕರೆಯುತ್ತೇವೆ? ಏಕೆಂದರೆ ಪರಮಾತ್ಮ ತಂದೆ ಸದಾ ಪಾವನ ಆಗಿದ್ದಾರೆ. ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೂ ಕೂಡ ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯುತ್ತಾರೆ. ನೀವೀಗ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ? ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೆ ಹಾಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಜಗತ್ತಿನಲ್ಲಿ ಎಷ್ಟೆಲ್ಲ ಜನ ಭಕ್ತರಿದ್ದಾರೋ ಎಲ್ಲಾ ಭಕ್ತರಿಗೂ ಭಗವಂತ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಎಲ್ಲರೂ ಪತಿತರೇ ಆಗಿದ್ದಾರೆ. ಪತಿತರು ಅನೇಕರಿದ್ದಾರೆ, ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಸಾಧು ಸಂತರು ಮಹಾತ್ಮರು ಕೂಡ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಎಲ್ಲರೂ ಗಾಡ್ ಫಾದರ್ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಅಂದ ಮೇಲೆ ಪರಮಾತ್ಮ ಎಲ್ಲರಿಗೂ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಪತಿತರನ್ನು ಪಾವನರನ್ನಾಗಿ ಮಾಡಲು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಪಾವನ ಆಗುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ. ಏಕೆಂದರೆ ಆತ್ಮದಲ್ಲಿ ಪಾಪದ ಹೊರೆ ಬಹಳಷ್ಟು ಇದೆ. ನೀವೀಗ ಬಿ ಹೋಲಿ ಬಿ ಯೋಗಿ ಎಂದು ಶ್ಲೋಗನ್ ಅನ್ನು ಬರೆದು ಎಲ್ಲಾ ಕಡೆ ಹಾಕುತ್ತೀರಾ, ಆದರೆ ಪವಿತ್ರರಾಗಿ ಯೋಗಿಗಳಾಗಿ ಎಂದು ಶ್ಲೋಗನ್ ಅನ್ನು ಹಾಕಿದ ತಕ್ಷಣ ಏನೂ ಲಾಭ ಆಗುವುದಿಲ್ಲ. ಏಕೆಂದರೆ ಈ ಶ್ಲೋಗನ್ ಜಗತ್ತಿನ ಜನರಿಗೆ ಅರ್ಥ ಆಗುವುದಿಲ್ಲ. ಈಗ ಪರಮಾತ್ಮ ತಂದೆ ನಿಮಗೆ ಈ ಶ್ಲೋಗನ್ನ ಬಗ್ಗೆ ತಿಳಿಸಿದ್ದಾರೆ, ಅಂದ ಮೇಲೆ ನೀವು ಈ ಶ್ಲೋಗನ್ ಅನ್ನು ಹಾಕುವ ಅವಶ್ಯಕತೆ ಏನಿದೆ? ಈಗ ಪವಿತ್ರರಾಗಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಶಬ್ದದ ಅರ್ಥವನ್ನು ನೀವು ತಿಳಿದುಕೊಂಡಿದ್ದೀರಾ. ಬಿ ಹೋಲಿ ಬಿ ಯೋಗಿ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಪವಿತ್ರರಾಗಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು. ಎಲ್ಲಿಯವರೆಗೂ ನೀವು ಪವಿತ್ರರಾಗಿ ಯೋಗಿಗಳಾಗಿ ಎಂದು ಅನ್ಯರಿಗೆ ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಅವರಿಗೆ ಯಾವ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ. ಯೋಗದಲ್ಲಿ ಸ್ಥಿತ ಆದಾಗ ಮಾತ್ರ ನಾವು ಪವಿತ್ರರಾಗಲು ಸಾಧ್ಯ. ಹಿಸ್ ಹೋಲಿನೆಸ್ ಎಂದು ಹೇಳುತ್ತಾರೆ, ಇದು ಪವಿತ್ರತೆಯ ಬಿರುದಾಗಿದೆ. ಸನ್ಯಾಸಿಗಳಿಗೆ ಪವಿತ್ರರು ಎಂದು ಕರೆಯುತ್ತಾರೆ, ಏಕೆಂದರೆ ಸನ್ಯಾಸಿಗಳು ವಿಕಾರಕ್ಕೆ ವಶ ಆಗುವುದಿಲ್ಲ. ಸನ್ಯಾಸಿಗಳು ಪವಿತ್ರರಾಗಿ ಇರುತ್ತಾರೆ, ಆದರೆ ಅವರು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ. ಸನ್ಯಾಸಿಗಳು ಶರೀರವನ್ನು ತ್ಯಾಗ ಮಾಡಿ ಪುನಃ
ಇದೇ ಕಲಿಯುಗದಲ್ಲಿ ಪುನರ್ಜನ್ಮದಲ್ಲಿ ವಿಕಾರಿಗಳ ಮನೆಯಲ್ಲೇ ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ, ನೀವೀಗ ಪವಿತ್ರರಾಗಿ ಮತ್ತು ಪರಮಾತ್ಮ ಶಿವ ತಂದೆಯನ್ನು ನೆನಪು ಮಾಡಿ ಎಂದು. ಸನ್ಯಾಸಿಗಳು ಸ್ವಯಂ ಕರ್ಮ ಸನ್ಯಾಸಿ ಎಂದು ಹೇಳಿಸಿಕೊಳ್ಳುತ್ತಾರೆ, ಆದರೆ ಯಾರು ಕರ್ಮ ಸನ್ಯಾಸವನ್ನು ಮಾಡಲು ಸಾಧ್ಯ ಇಲ್ಲ. ಯಾವಾಗ ಶರೀರವನ್ನು ನೀವು ತ್ಯಾಗ ಮಾಡುತ್ತೀರೋ ಆಗ ನೀವು ಕರ್ಮ ಸನ್ಯಾಸಿಗಳಾಗಲು ಸಾಧ್ಯ. ಶರೀರವನ್ನು ತ್ಯಾಗ ಮಾಡಿ ಆತ್ಮದ ರೂಪದಲ್ಲಿ ಇದ್ದಾಗ ಮಾತ್ರ ನಾವು ಕರ್ಮ ಸನ್ಯಾಸಿಗಳಾಗಲು ಸಾಧ್ಯ. ದೇಹ ಇಲ್ಲದೆ ನಾವು ಪರಮಧಾಮದಲ್ಲಿ ಇದ್ದಾಗ ನಾವು ಕರ್ಮ ಸನ್ಯಾಸಿಗಳಾಗಿರುತ್ತೇವೆ. ಈ ದೇಹ ಇಲ್ಲದೆ ಇದ್ದಾಗ ಆತ್ಮ ಜ್ಯೋತಿಗಳಾದ ನಾವು ನಮ್ಮ ಮನೆಯಾದ ಪರಮಧಾಮದಲ್ಲೇ ಇರುತ್ತೇವೆ. ಅಂದ ಮೇಲೆ ಶರೀರಧಾರಿಗಳಾದಂತಹ ಸನ್ಯಾಸಿಗಳು ಕರ್ಮ ಸನ್ಯಾಸವನ್ನು ಹೇಗೆ ಮಾಡಲು ಸಾಧ್ಯ? ಈ ಕಲಿಯುಗದಲ್ಲಿ ಕರ್ಮ ಸನ್ಯಾಸವನ್ನು ಹೇಗೆ ಮಾಡಲು ಸಾಧ್ಯ? ಸನ್ಯಾಸಿಗಳು ನಾನು ಕರ್ಮ ಸನ್ಯಾಸಿ ಎಂದು ಹೇಳಿಕೊಳ್ಳುವುದು ಅಸತ್ಯ ಮಾತಾಗಿದೆ. ಸನ್ಯಾಸಿಗಳು ಹೇಳುತ್ತಾರೆ, ಗೃಹಸ್ಥಿಗಳು ಕರ್ಮವನ್ನು ಮಾಡುತ್ತಾರೆ, ನಾವು ಕರ್ಮವನ್ನು ಮಾಡುವುದಿಲ್ಲ. ಗೃಹಸ್ಥಿಗಳು ಬಹಳಷ್ಟು ಕರ್ಮವನ್ನು ಮಾಡುತ್ತಾರೆ. ಗೃಹಸ್ಥಿಗಳು ಯಜ್ಞ, ತಪ ತೀರ್ಥಯಾತ್ರೆ ಮುಂತಾದದನ್ನು ಮಾಡುತ್ತಾರೆ. ಸನ್ಯಾಸಿಗಳು ಕೂಡ ಯಜ್ಞ, ತಪ ತೀರ್ಥಯಾತ್ರೆಯನ್ನು ಮಾಡುತ್ತಾರೆ. ಆದರೆ ಕೇವಲ ವ್ಯತ್ಯಾಸ ಏನು ಅಂದರೆ, ಗೃಹಸ್ಥಿಗಳು ಸಂಪಾದನೆಯನ್ನು ಮಾಡಿಕೊಂಡು ಮನೆಯಲ್ಲೇ ಅಡಿಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡುತ್ತಾರೆ. ಸನ್ಯಾಸಿಗಳು ಸ್ವಯಂಗೋಸ್ಕರ ಸಂಪಾದನೆಯನ್ನು ಮಾಡಿಕೊಂಡು ಸ್ವಯಂ ಅಡಿಗೆಯನ್ನು ಮಾಡಿಕೊಂಡು ಊಟ ಮಾಡುವುದಿಲ್ಲ. ಸನ್ಯಾಸಿಗಳು ಅನ್ಯರಿಂದ ಬೇಡಿ ಊಟವನ್ನು ಮಾಡುತ್ತಾರೆ. ಏಕೆಂದರೆ ಸನ್ಯಾಸಿಗಳ ಯೋಗ ಹಠಯೋಗ ಆಗಿದೆ. ಹಠಯೋಗದಿಂದ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ಪರಮಾತ್ಮ ತಂದೆಯ ಜೊತೆ ಯಾರಾದರೂ ಮಿಲನವನ್ನು ಮಾಡಲು ಸಾಧ್ಯ. ಎಲ್ಲಿಯವರೆಗೂ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಪಾವನ ಜಗತ್ತು ಸ್ಥಾಪನೆ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ, ಆದರೂ ಕೂಡ ಮಕ್ಕಳು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಮಕ್ಕಳು ಪರಮಾತ್ಮ ತಂದೆಗೆ ಸಮಾಚಾರವನ್ನು ಬರೆಯುತ್ತಾರೆ, ಜ್ಞಾನವನ್ನು ಕೇಳಲು ಇಷ್ಟೆಲ್ಲಾ ಜನ ಬಂದಿದ್ದರು ಎಂದು. ಈಗ ನೋಡಿ, ಇಷ್ಟೆಲ್ಲಾ ಜನ ಬಂದು ಜ್ಞಾನವನ್ನು ಕೇಳಿದ ನಂತರ ಯಾರ್ಯಾರು ತಮ್ಮ ಸೌಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು. ಜ್ಞಾನವನ್ನು ಕೇಳಲು ಅನೇಕರು ಬರುತ್ತಾರೆ, ಆದರೆ ಎಲ್ಲರ ಬುದ್ಧಿಯಲ್ಲೂ ಈ ಜ್ಞಾನ ಧಾರಣೆ ಆಗುವುದಿಲ್ಲ. ಪರಂಪಿತ ಪರಮಾತ್ಮ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಜ್ಞಾನ ಎಲ್ಲರ ಬುದ್ಧಿಯಲ್ಲೂ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಈಗ ನಾವು ಪರಮಾತ್ಮ ತಂದೆಯ ಮೂಲಕ ಸೌಭಾಗ್ಯವನ್ನು ಪಡೆದುಕೊಳ್ಳಬೇಕು. ಪರಂಪಿತ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ. ನಾವೀಗ ಪರಮಾತ್ಮ ತಂದೆಯ ಮೂಲಕ ಸೌಭಾಗ್ಯವನ್ನು ರೂಪಿಸಿಕೊಳ್ಳಬೇಕು ಅನ್ನುವ ಮಾತು ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಆಗುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳ ರಿಜಿಸ್ಟರ್ ಅನ್ನು ನೋಡುತ್ತಾರೆ. ಕೆಲವರು ತಿಂಗಳಲ್ಲಿ 8 ದಿನ ಅಥವಾ 10 ದಿನ ಮುರುಳಿ ಕ್ಲಾಸಿಗೆ ಬರುತ್ತಾರೆ, ಕೆಲವರು ಕ್ಲಾಸಿಗೆ ಬರುವುದೇ ಇಲ್ಲ. ಯಾರು ಕ್ಲಾಸಿಗೆ ಬರುವುದಿಲ್ಲವೋ ಅವರು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುವುದಿಲ್ಲ. ಒಂದು ವೇಳೆ ಯಾರಾದರೂ ಕ್ಲಾಸಿಗೆ ಬರುತ್ತಿಲ್ಲ ಅಂದರೆ ಅವರು ಮುರುಳಿಯನ್ನು ಓದುತ್ತಾ ಇಲ್ಲ, ಅವರು ಮುರುಳಿಯನ್ನು ಕೇಳುತ್ತಿಲ್ಲ ಎಂದು ಅರ್ಥ. ನೀವು ಎಂತಹ ಪರಿಸ್ಥಿತಿಯಲ್ಲೂ ಪ್ರತಿದಿನ ಜ್ಞಾನದ ಮುರುಳಿಯನ್ನು ಓದಬೇಕು, ಜ್ಞಾನದ ಮುರುಳಿಯನ್ನು ಕೇಳಬೇಕು. ಹೇಗೆ ಸಿಖ್ ಧರ್ಮದ ಜಪ ಸಾಹೇಬ್ ಸುಖ್ಮಾನಿ ಅನ್ನುವ ಗ್ರಂಥದ ಸಣ್ಣ ಸಣ್ಣ ಪುಸ್ತಕವನ್ನು ನಿರ್ಮಾಣ ಮಾಡುತ್ತಾರೆ, ತಿಳಿದುಕೊಂಡಿದ್ದಾರೆ ಹೇಗಾದರೂ ಮಾಡಿ ಈ ಜಪ ಸಾಹೇಬ್ ಪುಸ್ತಕವನ್ನು ಓದಬೇಕು ಎಂದು. ಈಗ ನಿಮಗೆ ಗೊತ್ತಿದೆ ಈ ಜ್ಞಾನದ ಮುರುಳಿಯನ್ನು ಓದುವುದರಿಂದ ನಿಮಗೆ ಏನು ಲಾಭ ಆಗುತ್ತದೆ ಎಂದು. ಸಿಖ್ ಧರ್ಮದವರಿಗೆ ಜಪ ಸಾಹೇಬನ್ನು ಓದುವುದರಿಂದ ಏನು ಪ್ರಾಪ್ತಿ ಸಿಗುತ್ತದೆ? ಅವರಿಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ. ಹೆಚ್ಚು ಅಂದರೆ ಸ್ವಲ್ಪ ಸಮಯದವರೆಗೂ ಅವರ ಬುದ್ಧಿ ಸರಿ ಇರುತ್ತದೆ. ಯಾವಾಗ ಜಪ ಸಾಹೇಬ್ ಸುಖ್ಮಾನಿ ಅನ್ನುವ ಗ್ರಂಥವನ್ನು ಓದುತ್ತಿರುತ್ತಾರೋ ಆ ಸ್ವಲ್ಪ ಸಮಯದವರೆಗೂ ಅವರ ಬುದ್ಧಿ ಸರಿಯಾಗಿ ಕಾರ್ಯವನ್ನು ಮಾಡುತ್ತಿರುತ್ತದೆ. ಆದರೆ ಅವರಿಗೆ ಪರಮಾತ್ಮ ತಂದೆ ಸಿಗಲು ಸಾಧ್ಯ ಇಲ್ಲ. ಎಲ್ಲರೂ ವಿಕಾರದಲ್ಲಿ ಇನ್ನೂ ಜಾಸ್ತಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಯಾರು ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಅವರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಜಪ ಸಾಹೇಬನ್ನು ಓದುತ್ತಿದ್ದರೂ ಕೂಡ ಅವರು ಇನ್ನೂ ಜಾಸ್ತಿ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಹೋಗುತ್ತಾರೆ. ಅಂದ ಮೇಲೆ ಅವರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಎಲ್ಲರೂ ಹೇಳುತ್ತಾರೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಎಂದು. ಅವಶ್ಯವಾಗಿ ಇದು ವಿನಾಶದ ಸಮಯ ಆಗಿದೆ. ಆದರೆ ಯಾರು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಎಲ್ಲರೂ ಹೇಳುತ್ತಾರೆ ನಮಗೆ ರಚಯಿತನ ಬಗ್ಗೆ ಗೊತ್ತಿಲ್ಲ, ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ ಎಂದು. ಆದರೆ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯಯುಗ ಆದಿಯ ಸಮಯ ಆಗಿದೆ, ಕಲಿಯುಗ ಅಂತಿಮ ಸಮಯ ಆಗಿದೆ. ಮೂರು ಕಾಲ ಮತ್ತು ಮೂರು ಲೋಕದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಮೂರು ಲೋಕ ಅಂದರೆ ಸ್ಥೂಲ ವತನ, ಸೂಕ್ಷ್ಮ ವತನ ಮತ್ತು
ಮೂಲ ವತನದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಜಗತ್ತಿನ ಜನ ಹೇಳುತ್ತಾರೆ ಶಾಸ್ತ್ರಗಳು ಅನಾದಿಯಾಗಿದೆ ಎಂದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಶಾಸ್ತ್ರವನ್ನು ನಿರ್ಮಾಣ ಮಾಡಲು ಪ್ರಾರಂಭ ಮಾಡುತ್ತಾರೆ. ದ್ವಾಪರ ಯುಗ ಮಧ್ಯದ ಸಮಯ ಆಗಿದೆ. ಅರ್ಧಾಕಲ್ಪ ಸತ್ಯುಗ ತ್ರೇತಾಯುಗ ಇರುತ್ತದೆ, ಅರ್ಧಾಕಲ್ಪ ಕಲಿಯುಗ ಇರುತ್ತದೆ. ಅರ್ಧ ಅರ್ಧ ಅನ್ನುವ ಲೆಕ್ಕ ಇದೆ ತಾನೆ. ಮಧ್ಯದ ಸಮಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಏಕೆಂದರೆ ಜಗತ್ತಿನ ಜನ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ನೀವೀಗ ಎಲ್ಲರಿಗೂ ಹೇಳಬೇಕು, ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಿ. ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯಾಗಿ ಆಗ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಮೊದಲು ಯಾರೇ ಬಂದರೂ ಅವರನ್ನು ನೀವು ಕೇಳಬೇಕು, ನೀವು ಎಲ್ಲಿಗೆ ಬಂದಿದ್ದೀರಾ ಎಂದು. ಅವರು ಹೇಳುತ್ತಾರೆ, ಬ್ರಹ್ಮ ಕುಮಾರಿಯರ ಬಳಿ ಬಂದಿದ್ದೇವೆ ಎಂದು. ನೀವು ಹೇಳಬೇಕು, ನೀವೇ ವಿಚಾರ ಮಾಡಿ, ಇಲ್ಲಿ ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ್ ಕುಮಾರಿಯರಿದ್ದಾರೆ ಅಂದ ಮೇಲೆ ಇಲ್ಲಿ ಬ್ರಹ್ಮ ತಂದೆ ಕೂಡ ಇರಲೇಬೇಕು ತಾನೆ. ಇಲ್ಲಿ ಇಷ್ಟೆಲ್ಲಾ ಸೆಂಟರ್ ಇದೆ, ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ್ ಕುಮಾರಿಯರಿದ್ದಾರೆ, ಭಲೆ ಇಷ್ಟೆಲ್ಲಾ ಮಕ್ಕಳು ಒಬ್ಬ ತಂದೆಗೆ ಹೇಗೆ ಇರಲು ಸಾಧ್ಯ? ಶಾಸ್ತ್ರದಲ್ಲಿ ಬರೆಯಲಾಗಿದೆ, ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿದ್ದಾರೆ. ಈ ರೀತಿ ಜ್ಞಾನದ ಮಾತನ್ನು ತಿಳಿಸಿ ಅವರನ್ನು ನೀವು ಎಬ್ಬಿಸಿ ನಿಲ್ಲಿಸಬೇಕು. ಭಲೆ ಈಗ ನೀವೇ ವಿಚಾರ ಮಾಡಿ, ಪ್ರಜಾಪಿತ ಬ್ರಹ್ಮ ಯಾರ ಮಗು ಆಗಿದ್ದಾರೆ? ಪರಮಾತ್ಮ ತಂದೆ ಇಷ್ಟೆಲ್ಲಾ ಮಕ್ಕಳ ರಚನೆಯನ್ನು ಮಾಡಿದ್ದಾರೆ. ಇಷ್ಟೆಲ್ಲಾ ಮಕ್ಕಳ ರಚನೆಯನ್ನು ಮಾಡುವುದು ಪರಮಾತ್ಮ ತಂದೆಯ ಕೆಲಸ ಆಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಗಾಯನ ಕೂಡ ಇದೆ, ನೀವು ಮಾತ್ಪಿತ ಆಗಿದ್ದೀರಾ ಎಂದು. ಅಂದ ಮೇಲೆ ಈ ಬ್ರಹ್ಮ ಕೂಡ ನಮಗೆ ತಂದೆ ಆಗಿದ್ದಾರೆ. ಪರಮಾತ್ಮ ಬ್ರಹ್ಮನಿಗೂ ಕೂಡ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಮಕ್ಕಳ ರಚನೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ನಮ್ಮೆಲ್ಲರನ್ನು ಕನ್ವರ್ಟ್ ಮಾಡುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ. ಪರಮಾತ್ಮ ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ. ಪರಮಾತ್ಮ ತಂದೆ ಹೇಗೆ ನಮ್ಮನ್ನು ಪಾವನ ಮಾಡುತ್ತಾರೆ? ಈಗ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪಾವನ ಆಗಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ಎಲ್ಲಾ ಧರ್ಮವನ್ನು ಮರೆತು ನೀವೀಗ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಜ್ಞಾನದ ಸಾಗರ, ಆಶೀರ್ವಾದದ ಸಾಗರ, ಮುಕ್ತಿದಾತ, ಮಾರ್ಗದರ್ಶಕ ಆಗಿದ್ದೇನೆ. ನಾನು ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಸುಖ ಎಲ್ಲಿದೆ? ಸುಖ ಸುಖಧಾಮದಲ್ಲಿ ಇದೆ. ಈಗ ಪರಮಾತ್ಮ ತಂದೆ ಎಲ್ಲರನ್ನು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಂತರ ನಾವು ಶಾಂತಿಧಾಮದಿಂದ ಸುಖಧಾಮಕ್ಕೆ ಬರುತ್ತೇವೆ. ಈ ಎಲ್ಲಾ ಜ್ಞಾನದ ಮಾತನ್ನು ಹೇಗೆ ನೆನಪಿನಲ್ಲಿ ಇಟ್ಟುಕೊಳ್ಳುವುದು? ಪ್ರತಿದಿನ ಜ್ಞಾನದ ಮಾತನ್ನು ಬಾರಿ ಬಾರಿಗೂ ಅನ್ಯರಿಗೆ ಹೇಳುತ್ತಿರಬೇಕು. ಅನ್ಯರಿಗೆ ಜ್ಞಾನವನ್ನು ತಿಳಿಸಿದಾಗ ಬುದ್ಧಿಯಲ್ಲಿ ಜ್ಞಾನದ ಪಾಯಿಂಟ್ ಧಾರಣೆ ಆಗುತ್ತಾ ಹೋಗುತ್ತದೆ. ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿ ಅವರ ಮೂಲಕ ಜ್ಞಾನದ ಪಾಯಿಂಟ್ ಅನ್ನು ಬರೆಸಿಕೊಳ್ಳಬೇಕು. ಪರಂಪಿತ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಆತ್ಮರಿಗೆ ತಂದೆಯಾದಂತಹ ಪರಮಾತ್ಮ ತಂದೆಯ ಅಡ್ರೆಸ್ ಯಾವುದು ಎಂದು ಬರೆಯಿರಿ ಎಂದು ಬರೆಸಿಕೊಳ್ಳಬೇಕು. ಪರಮಾತ್ಮ ಶಿವ ತಂದೆ ತಂದೆ ಆಗಿದ್ದಾರೆ. ತಂದೆಯ ಮೂಲಕ ನಾವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಅಂದ ಮೇಲೆ ನಾವೀಗ ಪರಿಶ್ರಮವನ್ನು ಪಡಬೇಕು. ಆದರೆ ಯಾರು ಪರಿಶ್ರಮವನ್ನು ಪಡುತ್ತಾರೆ? ಪರಿಶ್ರಮವನ್ನು ಪಡುವವರು ಯಾರು? ಈಗ ಮಕ್ಕಳಾದ ನೀವು ಸ್ವಯಂ ಜ್ಞಾನ ಮಾರ್ಗದಲ್ಲಿ ಎದ್ದು ನಿಂತು ಅನ್ಯರನ್ನು ಎಬ್ಬಿಸಬೇಕು. ಸೇವೆಯನ್ನು ಮಾಡುವುದಕ್ಕೋಸ್ಕರ ಪ್ಲಾನ್ ಅನ್ನು ಮಾಡಬೇಕು. ಹೇಗೆ ಮಿಲಿಟರಿಯಲ್ಲಿ ದೊಡ್ಡ ಕಮಾಂಡರ್ಸ್ ಪರಸ್ಪರ ಸೇರುತ್ತಾರೆ, ಅದೇ ರೀತಿ ಮಕ್ಕಳಾದ ನೀವು ಕೂಡ ಪರಸ್ಪರ ಸೇರಬೇಕು. ಪರಸ್ಪರ ಸೇರಿ ನೀವು ಏನನ್ನು ಮಾಡಬೇಕು? ಮಕ್ಕಳು ಪರಸ್ಪರ ಸೇರುವುದೇ ಇಲ್ಲ. ವಾಸ್ತವದಲ್ಲಿ ಬ್ರಾಹ್ಮಣರಾದ ನೀವು ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಬೇಕು. ವಾಸ್ತವದಲ್ಲಿ ಬ್ರಾಹ್ಮಣರ ಮಧ್ಯದಲ್ಲಿ ಪರಸ್ಪರ ಬಹಳಷ್ಟು ಪ್ರೀತಿ ಇರಬೇಕು. ನೀವೀಗ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಹೇಗೆ ಎಂದು ಎಲ್ಲರೂ ಸೇರಿ ಸಲಹೆಯನ್ನು ಹುಡುಕಬೇಕು. ನೋಡಿ, ಲಕ್ಷ್ಮೀ ನಾರಾಯಣರ ಮಂದಿರ ಜಗತ್ತಿನಲ್ಲಿ ಬಹಳಷ್ಟು ಇದೆ. ಅಂದ ಮೇಲೆ ಮಂದಿರವನ್ನು ನಿರ್ಮಾಣ ಮಾಡಿರುವ ವ್ಯಕ್ತಿಯ ಜೊತೆ ನೀವು ಮಿಲನವನ್ನು ಮಾಡಬೇಕು. ನೀವು ಲಕ್ಷ್ಮೀ ನಾರಾಯಣರ ಮಂದಿರವನ್ನು ನಿರ್ಮಾಣ ಮಾಡಿದ್ದೀರಾ, ಆದರೆ ಇವರಿಗೆ ರಾಜ್ಯ ಹೇಗೆ ಪ್ರಾಪ್ತಿಯಾಯಿತು ಎಂದು ನಿಮಗೆ ಗೊತ್ತಿದೆಯೇ ಎಂದು ಅವರನ್ನು ಕೇಳಬೇಕು. ನಂತರ ಲಕ್ಷ್ಮೀ ನಾರಾಯಣರು ಹೇಗೆ ರಾಜ್ಯವನ್ನು ಕಳೆದುಕೊಂಡರು? ಶ್ರೀಕೃಷ್ಣನ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಶ್ರೀಕೃಷ್ಣನ ಚಿತ್ರಕ್ಕಿಂತ 84 ಜನ್ಮದ ಕಥೆಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಈಗ ನೀವು ದೊಡ್ಡ ಸೈಜ್ನಲ್ಲಿ ಈ ಚಿತ್ರಗಳನ್ನು ನಿರ್ಮಾಣ ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರೇ ಬಂದರೂ ನೀವು ಯುಕ್ತಿಯಿಂದ ಕೇಳಬೇಕು. ನೀವು ಭಗವದ್ಗೀತೆಯನ್ನು ಓದಿದ್ದೀರಾ? ಗೀತೆಯ ಭಗವಂತ ಯಾರಾಗಿದ್ದಾರೆ ಎಂದು ನೀವು ಹೇಳಿ ಎಂದು ಅವರಿಗೆ ಕೇಳಬೇಕು. ಈ ರೀತಿ ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು. ಎಲ್ಲರೂ ಹೇಳುತ್ತಾರೆ ತಾನೆ, ನೀವು ಮಾತ್ಪಿತ ಆಗಿದ್ದೀರಾ ಎಂದು. ಅಂದ ಮೇಲೆ ಈ ಬ್ರಹ್ಮ ಮಾತೆ ಆಗಿದ್ದಾರೆ.
ಬ್ರಹ್ಮ ಮಾತೆ ಆಗಿದ್ದಾರೆ ಅಂದ ಮೇಲೆ ಬ್ರಹ್ಮನ ಜೊತೆಗೆ ನಾವು ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಒಂದು ವೇಳೆ ಈ ಬ್ರಹ್ಮ ತಂದೆಯ ಜೊತೆಗೆ ನೀವು ಪ್ರೀತಿಯನ್ನು ಜೋಡಣೆ ಮಾಡಿದರೆ ಆಟವೇ ಸಮಾಪ್ತಿಯಾದಂತೆ, ಬ್ರಹ್ಮನ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದರೆ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಹೇಗೆ ಆಸ್ತಿ ಸಿಗಲು ಸಾಧ್ಯ? ನಿಮ್ಮ ಹಳೆಯ ಶತ್ರು ಆದಂತಹ ರಾವಣನ ಜೊತೆಗೆ ನೀವೀಗ ಯುದ್ಧವನ್ನು ಮಾಡುತ್ತಿದ್ದೀರಾ? ರಾವಣನ ಜೊತೆಗೆ ಯಾರಾದರೂ ಯುದ್ಧವನ್ನು ಮಾಡುತ್ತಾರೆ ಎಂದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ನೀವೀಗ ರಾವಣನ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದೀರಾ ಎಂದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಹೇಳುತ್ತಾರೆ ಸತ್ಯದ ನೌಕೆ ಅಲುಗಾಡುತ್ತದೆ ಆದರೆ ಮುಳುಗುವುದಿಲ್ಲ ಎಂದು. ಇಲ್ಲಿ ನಿಮ್ಮ ಸತ್ಯದ ನೌಕೆ ಬಹಳಷ್ಟು ಅಲುಗಾಡುತ್ತದೆ. ಅನ್ಯ ಸತ್ಸಂಗದಲ್ಲಿ ಅವರ ನೌಕೆ ಅಲುಗಾಡುವ ಮಾತೇ ಇಲ್ಲ. ಇಲ್ಲಿ ನೀವು ಮಾಯೆಯ ಜೊತೆಗೆ ಯುದ್ಧವನ್ನು ಮಾಡುತ್ತೀರಾ? ಪರಮಾತ್ಮ ತಂದೆಯ ಬಗ್ಗೆ ಎಲ್ಲಿಯವರೆಗೂ ಮಕ್ಕಳು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಮಕ್ಕಳು ಬಲೆ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದುಕೊಟ್ಟರೂ ಕೂಡ ಅದು ಗಿಣಿ ಪಾಠ ಆದಂತೆ ಆಗುತ್ತದೆ. ಆದರೆ ಜ್ಞಾನವನ್ನು ಗಿಣಿಯಂತೆ ಕಂಠಪಾಠ ಮಾಡಬಾರದು. ಕಾಡಿನಲ್ಲಿ ಗಿಣಿ ಇರುತ್ತದೆ, ಕಾಡಿನ ಗಿಣಿ ಊರಿಗೆ ಬರುತ್ತದೆ ಮತ್ತು ವಾಪಸ್ ಹೋಗುತ್ತದೆ. ಅದೇ ರೀತಿ ಯಾರು ಜ್ಞಾನವನ್ನು ಕಂಠಪಾಠ ಮಾಡುವ ಗಿಣಿಗಳಾಗಿದ್ದಾರೋ ಅವರು ಪರಮಾತ್ಮ ತಂದೆಯ ಬಳಿ ಬಂದು ಪುನಃ ತಂದೆಯ ಕೈಯನ್ನು ಬಿಟ್ಟು ವಾಪಸ್ ಹೋಗಿಬಿಡುತ್ತಾರೆ. ನೀವೀಗ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಬಹಳಷ್ಟು ಪ್ರಜೆಗಳು ತಯಾರಾಗುತ್ತಾರೆ ಆದರೆ ರಾಜ್ಯವನ್ನು ಪಡೆದುಕೊಳ್ಳಲು ಎಲ್ಲರೂ ಎದ್ದು ನಿಲ್ಲುವುದಿಲ್ಲ. ಜ್ಯೋತಿಯಾದಂತಹ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುವುದು ಬಹಳ ಕಷ್ಟ ಎಂದು ಕೆಲವರಿಗೆ ಅನುಭವ ಆಗುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ರಾತ್ರಿ ಕ್ಲಾಸ್. ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಆದೇಶ ಸಿಕ್ಕಿದೆ, ಮಕ್ಕಳಾದ ನೀವು ತಂದೆಯನ್ನು ನೆನಪು ಮಾಡಿ ಎಂದು. ಮಕ್ಕಳು ಹೇಳುತ್ತೀರಾ ಬಾಬಾ ನಿಮ್ಮನ್ನು ನೆನಪು ಮಾಡಲು ಸಮಯ ಸಿಗುವುದಿಲ್ಲ, ಪುರ್ಸತ್ ಸಿಗುವುದಿಲ್ಲ ಎಂದು. ಈಗ ಸಮಯ ಎಲ್ಲಿಗೆ ಹೋಗುತ್ತಿದೆ? ಅವಶ್ಯವಾಗಿ ಮಾಯೆ ನಿಮ್ಮ ಸಮಯವನ್ನು ನಿಮ್ಮಿಂದ ತೆಗೆದುಕೊಳ್ಳುತ್ತಿದೆ. ಮಾಯೆ ಬಹಳಷ್ಟು ತೀಕ್ಷ್ಣವಾಗಿ ನಿಮ್ಮ ಸಮಯವನ್ನು ನುಂಗುತ್ತಾ ಇದೆ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಮಾಯೆ ನಿಮಗೆ ಸಮಯವನ್ನು ಕೊಡುವುದೇ ಇಲ್ಲ. ಆದ್ದರಿಂದ ಮಕ್ಕಳು ಹೇಳುತ್ತೀರಾ ಇಡೀ ದಿನದಲ್ಲಿ ಅರ್ಧ ಗಂಟೆ ಅಥವಾ 20 ನಿಮಿಷ ಪರಮಾತ್ಮ ತಂದೆಯನ್ನು ಕಷ್ಟಪಟ್ಟು ನೆನಪು ಮಾಡುತ್ತೇವೆ ಎಂದು. ಕೆಲವರು ಹೇಳುತ್ತೀರಾ ಇಡೀ ದಿನದಲ್ಲಿ 2 ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು. ಯಾರು ಇಡೀ ದಿನದಲ್ಲಿ ನಾನು 2 ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ನೀವು ಸ್ಥೂಲ ಶರೀರಧಾರಿಯನ್ನು ಸದಾ ನೆನಪು ಮಾಡುತ್ತಾ ಬಂದಿದ್ದೀರಾ. ಹಳೆಯ ಜಗತ್ತಿನ ವ್ಯಕ್ತಿಗಳನ್ನು, ಹಳೆಯ ಜಗತ್ತನ್ನು ಸದಾ ನೀವು ನೆನಪು ಮಾಡುತ್ತಾ ಬಂದಿದ್ದೀರಾ. ಈಗ ಇಲ್ಲಿ ನಿರಾಕಾರ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಬೇಕು. ಪರಮಾತ್ಮ ತಂದೆಗೆ ತಮ್ಮದೇ ಆದ ಕಣ್ಣಿಲ್ಲ, ಪರಮಾತ್ಮ ತಂದೆಗೆ ತಮ್ಮದೇ ಆದ ಕಿವಿ ಇಲ್ಲ. ಮಕ್ಕಳಿಗೆ ಪರಮಾತ್ಮ ತಂದೆ ಹೇಳುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಅಂದ ಮೇಲೆ ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ ನೀವೀಗ ಆತ್ಮ ಎಂದು ತಿಳಿದುಕೊಂಡು ನಿರಾಕಾರ ಪರಮಾತ್ಮ ತಂದೆಯನ್ನು 2 ಗಂಟೆ ನೆನಪು ಮಾಡುತ್ತೀರಾ? ಮಕ್ಕಳು ಆಟವನ್ನು ಆಡಲು ಹೋಗುತ್ತೀರಾ? ಮಕ್ಕಳು ಆಟವನ್ನು ಆಡಲು ಹೋದಾಗ ಟೀಚರ್ನ ನೆನಪಂತೂ ಮಕ್ಕಳಿಗೆ ಇರುತ್ತದೆ ತಾನೆ? ಮಕ್ಕಳು ಆಟ ಆಡಲು ಹೋದಾಗ ಟೀಚರನ್ನು ನೆನಪು ಮಾಡುತ್ತಿರುತ್ತಾರೆ. ಮನೆಯಲ್ಲಿ ಮಕ್ಕಳು ಶಿಕ್ಷಣವನ್ನು ಕಲಿಯುವಾಗ ಟೀಚರ್ನ ನೆನಪು ಮಕ್ಕಳಿಗೆ ಬರುತ್ತಿರುತ್ತದೆ. ಅದೆಲ್ಲ ಸ್ಥೂಲ ನೆನಪಾಗಿದೆ. ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಸ್ವಲ್ಪ ಕಷ್ಟ. ಅಂದ ಮೇಲೆ ಪರಮಾತ್ಮ ತಂದೆ ಕೇಳುತ್ತಾರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು 2 ಗಂಟೆ ಯಾರು ನೆನಪು ಮಾಡುತ್ತೀರೋ ಅವರು ಕೈಯನ್ನು ಎತ್ತಿ. ನೀವು ನಾಚಿಕೆ ಪಡಬೇಡಿ, ಪರಮಾತ್ಮ ತಂದೆಗೆ ಸತ್ಯವನ್ನು ತಿಳಿಸಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನೀವೀಗ ಇಲ್ಲಿ ಕುಳಿತಿದ್ದೀರಾ, ಪರಮಾತ್ಮ ತಂದೆ ಇಲ್ಲಿ ಮುರುಳಿಯನ್ನು ನುಡಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸುತ್ತಿದ್ದರೂ ಕೂಡ ಮಕ್ಕಳ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ. ಯಾರ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆಯೋ ಅವರ ಬುದ್ಧಿಯಲ್ಲಿ ಜಾಸ್ತಿ ಜ್ಞಾನ ಧಾರಣೆ ಆಗುವುದಿಲ್ಲ. ಹೇಗೆ ಬೆಳಗ್ಗೆ 1 ಗಂಟೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ, ಆ 1 ಗಂಟೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಸ್ಥಿತಾಗಿರುತ್ತೀರೇನು? 1 ಗಂಟೆಯವರೆಗೂ ನಿಮ್ಮ ಬುದ್ಧಿಯೋಗ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುವುದಿಲ್ಲ ತಾನೆ? ಪರಮಾತ್ಮ ತಂದೆ 1 ಗಂಟೆ ಜ್ಞಾನವನ್ನು ಹೇಳುವಾಗ ತಂದೆಯ ಜೊತೆ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆಯೋ ಅಥವಾ ನಿಮ್ಮ ಬುದ್ಧಿ ಹೊರಗಡೆ ಅಲೆದಾಡುತ್ತಿರುತ್ತದೆಯೋ? ಅವಶ್ಯವಾಗಿ ನಂಬರ್ 1 ಪುರುಷಾರ್ಥದ ಅನುಸಾರ ಮಕ್ಕಳ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ. ಪರಮಾತ್ಮ ತಂದೆ ನುಡಿಸುವ ಮುರುಳಿಯನ್ನು ಮಕ್ಕಳು ಸಂಪೂರ್ಣ ಕೇಳುವುದಿಲ್ಲ. 1 ವೇಳೆ ಮಕ್ಕಳು ಕುಳಿತು ಸಂಪೂರ್ಣ ಮುರುಳಿಯನ್ನು ಕೇಳಿದರೆ, ಸಂಪೂರ್ಣ ಜ್ಞಾನದ ಪಾಯಿಂಟ್ ಅನ್ನು ಬರೆದುಕೊಂಡರೆ ಪರಮಾತ್ಮ ತಂದೆ ಹೇಳುತ್ತಾರೆ ಇವರ ಯೋಗ ಕರೆಕ್ಟ್ ಆಗಿದೆ ಎಂದು. ಜ್ಞಾನವನ್ನು ಕೇಳುವ ಸಮಯದಲ್ಲಿ ಜ್ಞಾನದ ಕಡೆ ಗಮನವನ್ನು ಕೊಡಬೇಕು ಮತ್ತು ಪಾಯಿಂಟ್ಸ್
ಮನಸ್ಸನ್ನು ಸಂಪೂರ್ಣ ಬರೆದುಕೊಳ್ಳಬೇಕು. ಒಂದು ವೇಳೆ ಪರಮಾತ್ಮ ತಂದೆಯ ಮುರುಳಿಯನ್ನು ಕೇಳುವಾಗ ಮುರುಳಿಯ ಲಿಂಕ್ ಕಟ್ ಆಯಿತು ಅಂದರೆ ಜ್ಞಾನದ ಪಾಯಿಂಟ್ ಮರೆತು ಹೋಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಹಾರ್ಟ್ ಫೇಲ್ನ ಮೃತ್ಯು ಬಹಳ ಒಳ್ಳೆಯ ಮೃತ್ಯು ಆಗಿದೆ. ಹಾರ್ಟ್ ಫೇಲ್ ಆಗಿ ಸತ್ತಾಗ ನನ್ನದು ನಿನ್ನದು ಅನ್ನುವ ಯಾವ ಮಾತು ಇರುವುದಿಲ್ಲ. ಹಾರ್ಟ್ ಫೇಲ್ ಆದಾಗ ಕುಳಿತು ಕುಳಿತಂತೆ ಕೆಳಗಡೆ ಬೀಳುತ್ತಾರೆ, ಮೂರ್ಛಿತರಾಗುತ್ತಾರೆ. ಅಲ್ಲಿಗೆ ಅವರ ಜೀವನವೇ ಸಮಾಪ್ತಿ ಆಗುತ್ತದೆ ಅಷ್ಟೇ, ಪುನಃ ಅವರು ಜಾಗೃತರಾಗುವುದೇ ಇಲ್ಲ. ಅಂದ ಮೇಲೆ ಹಾರ್ಟ್ ಫೇಲ್ನ ಸಾವು ಬಹಳ ಒಳ್ಳೆಯ ಸಾವಾಗಿದೆ. ಇನ್ನು ಮನುಷ್ಯರಿಗೆ ಹಾರ್ಟ್ ಫೇಲ್ ಆದಾಗ ಮನುಷ್ಯರು ಅಳುತ್ತಾರೆ, ಕೂಗುತ್ತಾರೆ. ನೀವು ಯಾರಿಗಾದರೂ ಹಾರ್ಟ್ ಫೇಲ್ ಆದರೆ ಖುಷಿ ಪಡುತ್ತೀರಾ? ವಾಹ, ಇವರಿಗೆ ಎಷ್ಟು ಸಹಜವಾಗಿ ಮೃತ್ಯು ಬಂತು ಎಂದು ನೀವು ಖುಷಿ ಪಡುತ್ತೀರಾ? ಸಾಯುವಾಗ ಇವರು ಯಾವ ದುಃಖವನ್ನು ಅನುಭವ ಮಾಡಲಿಲ್ಲ ಎಂದು ನೀವು ಖುಷಿ ಪಡುತ್ತೀರಾ? ಸಾವು ಬರುವುದಾದರೆ ಈ ರೀತಿ ಬರಬೇಕು. ಸಾವು ಬರುವುದಾದರೆ ಹಾರ್ಟ್ ಫೇಲ್ನ ಸಾವೇ ಬರಬೇಕು. ಇಲ್ಲದಿದ್ದರೆ ಬಹಳಷ್ಟು ಔಷಧಿಯನ್ನು ತೆಗೆದುಕೊಳ್ಳಬೇಕು, ನರ್ಸ್ಗಳ ಮೂಲಕ ಸೇವೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಯಾರು ಕುಳಿತು ಕುಳಿತಂತೆ ತಮ್ಮ ಹಳೆಯ ಚಪ್ಪಲಾದಂತಹ ಈ ಶರೀರವನ್ನು ತ್ಯಾಗ ಮಾಡಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಾರೋ ಅವರೇ ಶ್ರೇಷ್ಠ ಯೋಗಿಗಳಾಗಿದ್ದಾರೆ. ಆದ್ದರಿಂದ ನೀವು ಕೂಡ ಕುಳಿತು ಕುಳಿತಂತೆ ನಿಮ್ಮ ಈ ಹಳೆಯ ಶರೀರ ಅನ್ನುವ ಚಪ್ಪಲನ್ನು ತ್ಯಾಗ ಮಾಡಬೇಕು, ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು. ಈ ರೀತಿ ಹಾರ್ಟ್ ಫೇಲ್ನ ಮೂಲಕ ನೀವು ಶರೀರವನ್ನು ತ್ಯಾಗ ಮಾಡಿದರೆ ಅದು ಬಹಳ ಒಳ್ಳೆಯ ಸಾವಾಗಿದೆ. ಮುಂದೆ ಹೋದಂತೆ ನೀವು ಎಲ್ಲರ ಸಾವನ್ನು ನೋಡುತ್ತೀರಾ. ಇದ್ದಕ್ಕಿದ್ದಂತೆ ಬಾಂಬನ್ನು ಹಾಕುತ್ತಾರೆ, ಆಗ ಅನೇಕರು ಕುಳಿತಲ್ಲೇ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಸಾಯುವಾಗ ಕೆಲವರ ಚೆಹರೆ ಹರ್ಷಿತ ಮುಖಿ ಆಗಿರುತ್ತದೆ. ಕೆಲವೊಮ್ಮೆ ಬಹಳ ಒಳ್ಳೆಯ ಸಾವು ಬಂತು ಅಂದರೆ ನೋಡುವವರು ಹೇಳುತ್ತಾರೆ, ಇವರು ಸತ್ತಿದ್ದರೂ ಕೂಡ ಬದುಕಿದಂತೆ ಕಾಣುತ್ತಿದ್ದಾರೆ, ಸತ್ತಿದ್ದರೂ ಕೂಡ ಇವರ ಚೆಹರೆಯಲ್ಲಿ ಬಹಳಷ್ಟು ಹರ್ಷಿತ ಮುಖತೆ ಇದೆ ಎಂದು. ಇವರು ಸತ್ತಿದ್ದರೂ ಕೂಡ ಜಾಗೃತರಾಗಿ ಇರುವಂತೆ ಕಾಣುತ್ತಿದ್ದಾರೆ. ಇವರು ಶರೀರವನ್ನು ತ್ಯಾಗ ಮಾಡಿದ್ದರೂ ಕೂಡ ಇವರ ಚೆಹರೆ ಹರ್ಷಿತ ಮುಖಿಯಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಯಾರೂ ಕೂಡ ಇವರು ಸತ್ತಿದ್ದಾರೆ ಎಂದು ಹೇಳಲು ಸಾಧ್ಯವೇ ಇಲ್ಲ, ಅಷ್ಟು ಅವರ ಚೆಹರೆಯಲ್ಲಿ ಹರ್ಷಿತ ಮುಖತೆ ಇರುತ್ತದೆ. ಆತ್ಮ ಖುಷಿಯಿಂದ ಶರೀರವನ್ನು ತ್ಯಾಗ ಮಾಡುತ್ತದೆ. ಆತ್ಮ ಒಂದು ವೇಳೆ ಹರ್ಷಿತ ಮುಖಿಯಾಗಿ ಶರೀರವನ್ನು ತ್ಯಾಗ ಮಾಡಿದರೆ ಶರೀರವನ್ನು ತ್ಯಾಗ ಮಾಡಿದ ನಂತರವೂ ಚೆಹರೆಯಲ್ಲಿ ಆ ಹರ್ಷಿತ ಮುಖ ಸ್ಥಿತಿ ಕಾಣಿಸುತ್ತಿರುತ್ತದೆ. ಆತ್ಮ ಅಂತೂ ಎಂದೂ ಸಮಾಪ್ತಿ ಆಗುವುದಿಲ್ಲ. ಆತ್ಮ ಕೇವಲ ಶರೀರವನ್ನು ತ್ಯಾಗ ಮಾಡುತ್ತದೆ. ಅಂದ ಮೇಲೆ ಬಹಳಷ್ಟು ಖುಷಿಯಿಂದ ನಗುತ್ತಾ ನೀವು ಶರೀರವನ್ನು ತ್ಯಾಗ ಮಾಡಬೇಕು, ಆಗ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಿದ್ದೀರಾ ಎಂದು ಕರೆಯಲಾಗುತ್ತದೆ. ಯಾರು ನಗುತ್ತಾ ಶರೀರವನ್ನು ತ್ಯಾಗ ಮಾಡಿ ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತಾರೋ ಅವರೇ ಶ್ರೇಷ್ಠ ಸ್ಥಾನಕ್ಕೆ ಹೋಗಿ ತಲುಪುತ್ತಾರೆ. ಈಗ ಮಕ್ಕಳಾದ ನೀವು ಇದೇ ರೀತಿ ನಗುತ್ತಾ ಖುಷಿಯಿಂದ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು. ಈ ಶರೀರದ ಬಗ್ಗೆ ನಿಮಗೆ ಯಾವ ಚಿಂತೆಯೂ ಇಲ್ಲ. ಸಾಯುವಾಗ ನಿಮಗೆ ಬೇರೆ ಯಾವ ವಸ್ತುವಿನ ನೆನಪು ಕೂಡ ಬರಬಾರದು. ಹಾರ್ಟ್ ಫೇಲ್ನ ಮೃತ್ಯುವಿಗೆ ಬಹಳ ಮಧುರವಾದ ಮೃತ್ಯು ಎಂದು ಕರೆಯಲಾಗುತ್ತದೆ. ನಮ್ಮಷ್ಟಕ್ಕೆ ನಾವೇ ಶರೀರವನ್ನು ತ್ಯಾಗ ಮಾಡಬೇಕು. ಸರ್ಪದ ಉದಾಹರಣೆಯನ್ನು ಕೊಡುತ್ತಾರೆ ತಾನೆ. ಸರ್ಪ ಹೇಗೆ ಹಳೆಯ ಪೊರೆಯನ್ನು ತ್ಯಾಗ ಮಾಡಿ ಹೊಸ ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆಯೋ ಅದೇ ರೀತಿ ಸತ್ಯಯುಗದಲ್ಲಿ ದೇವತೆಗಳು ಖುಷಿಯಿಂದ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಈ ರೀತಿ ಖುಷಿಯಿಂದ ಶರೀರವನ್ನು ತ್ಯಾಗ ಮಾಡುವ ಅಭ್ಯಾಸವನ್ನು ಈಗಲೇ ನೀವು ಮಾಡಿಕೊಳ್ಳಬೇಕು. ಈಗ ನೀವು ಖುಷಿಯಿಂದ ಕುಳಿತಲ್ಲೇ ಶರೀರವನ್ನು ತ್ಯಾಗ ಮಾಡುವ ಅಭ್ಯಾಸವನ್ನು ಮಾಡಿಕೊಂಡರೆ ಅಂತ್ಯದವರೆಗೂ ಇದೇ ಪ್ರಾಕ್ಟೀಸ್ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಅಂದರೆ ತ್ರೇತಾಯುಗದ ಅಂತ್ಯದವರೆಗೂ ಇದೇ ಅಭ್ಯಾಸ ನಿಮ್ಮ ಜೀವನದಲ್ಲಿ ಇರುತ್ತದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತೀರಾ? ಇಂಗ್ಲಿಷ್ನಲ್ಲಿ ಹೇಳುತ್ತಾರೆ, ಮೋಸ್ಟ್ ಬಿಲವೆಡ್, ಅಂದರೆ ಅತೀ ಪ್ರಿಯ ತಂದೆ ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ತಂದೆ ಪರಮ ಪ್ರಿಯ ಆಗಿದ್ದಾರೆ. ಪರಮಾತ್ಮ ತಂದೆ ಬಹಳಷ್ಟು ಮಧುರ ಆಗಿದ್ದಾರೆ. ಜಗತ್ತಿನ ಜನರಿಗೆ ಪರಮ ಪ್ರಿಯ ಅತೀ ಪ್ರಿಯ ಎಂದು ಕರೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಾನೀಗ ನಿಮಗೆ ತಂದೆ ಶಿಕ್ಷಕ ಗುರು ಆಗಿದ್ದೇನೆ. ನಿಮಗೆ ಟೀಚರ್ನ ನೆನಪು ಮರೆತು ಹೋದರೆ ನೀವು ತಂದೆಯನ್ನು ನೆನಪು ಮಾಡಬಹುದು. ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗಿದ್ದಾರೆ. ಮಾರ್ಗದರ್ಶಕರಿಗೆ ಗೈಡ್ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ದುಃಖದಿಂದ ಮುಕ್ತ ಮಾಡುವಂತಹ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುವಂತಹ ತಂದೆ ಆಗಿದ್ದಾರೆ. ಮೊದಲು ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ಸುಖಧಾಮಕ್ಕೆ ಹೋಗುತ್ತೇವೆ. ಈಗ ಪರಮಾತ್ಮ ತಂದೆಯ ಮೂಲಕ ನಮಗೆ ಜ್ಞಾನದ ಹುಲ್ಲು ಪ್ರಾಪ್ತಿ ಆಗುತ್ತಾ ಇದೆ. ಜ್ಞಾನದ ಹುಲ್ಲನ್ನು ನಾವು ತಿಂದು ನಂತರ ಜ್ಞಾನದ ಹುಲ್ಲಿನ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಹೇಗೆ ಆಕಳು ಮೊದಲು ಹುಲ್ಲನ್ನು ತಿನ್ನುತ್ತದೆ, ನಂತರ ಆ ಹುಲ್ಲನ್ನು ಮೆಲುಕು ಹಾಕುತ್ತದೆ, ಅದೇ ರೀತಿ ಮೊದಲು ಜ್ಞಾನದ ಹುಲ್ಲನ್ನು ತಿಂದು ನಂತರ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು.
ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದಕ್ಕೋಸ್ಕರ ನೀವು ಬಾಯಿಂದ ಜ್ಞಾನವನ್ನು ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ. ಆಂತರ್ಯದಲ್ಲೇ ಎಲ್ಲಾ ಜ್ಞಾನದ ಮಾತನ್ನು ನೆನಪು ಮಾಡಬೇಕು. ಹೇಗೆ ನೀವು ಜ್ಯೋತಿರ್ಬಿಂದು ರೂಪದಲ್ಲಿ ಇದ್ದೀರೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲೇ ಇದ್ದಾರೆ. ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಇನ್ನೂ ನಿಮಗೆ ಕಡಿಮೆ ಸಮಯ ಸಿಗುತ್ತದೆ. ಏಕೆಂದರೆ ನಿಮ್ಮ ಬುದ್ಧಿಯೋಗ ಜಾಸ್ತಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆ. ಕೆಲವೊಮ್ಮೆ ಕೆಲವು ಮಕ್ಕಳು ಪತ್ರವನ್ನು ಬರೆಯುತ್ತಾರೆ, ಬಾಬಾ ಇಂಥವರು ಬಹಳಷ್ಟು ಕಿರಿಕಿರಿ ಮಾಡುತ್ತಾರೆ, ಇವರು ಈ ರೀತಿ ಇದ್ದಾರೆ, ಅವರು ಈ ರೀತಿ ಇದ್ದಾರೆ. ಇಡೀ ದಿನ ಅನ್ಯರ ತಪ್ಪಿನ ಕಡೆ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆ. ಕೆಲವು ಮಕ್ಕಳು ಇಡೀ ದಿನ ಅನ್ಯರನ್ನೇ ನೋಡುತ್ತಿರುತ್ತಾರೆ, ಅನ್ಯರ ಬಗ್ಗೆ ಬುದ್ಧಿಯ ಮೂಲಕ ವಿಚಾರ ಮಾಡುತ್ತಿರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬ್ರಹ್ಮ ತಂದೆಗೆ ಬಹಳಷ್ಟು ಸಹಜ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಮಕ್ಕಳಿಗಿಂತ ಬ್ರಹ್ಮ ತಂದೆಗೆ ಬಹಳಷ್ಟು ಸಹಜ ಆಗಿದೆ. ಏಕೆಂದರೆ ಈ ಬ್ರಹ್ಮ ತಂದೆ ಪರಮಾತ್ಮ ಶಿವತಂದೆಯ ಪಕ್ಕದಲ್ಲೇ ಕುಳಿತಿದ್ದಾರೆ. ಯಾವಾಗ ಬ್ರಹ್ಮ ತಂದೆ ಭೋಜನವನ್ನು ಸ್ವೀಕಾರ ಮಾಡಲು ಕುಳಿತುಕೊಳ್ಳುತ್ತಾರೋ ಆಗ ಬ್ರಹ್ಮ ತಂದೆ ವಿಚಾರ ಮಾಡುತ್ತಾರೆ, ಒಳ್ಳೆಯದು, ನಾನು ಪರಮಾತ್ಮ ಶಿವತಂದೆಯನ್ನು ನೆನಪು ಮಾಡುತ್ತಾ ಭೋಜನವನ್ನು ಸ್ವೀಕಾರ ಮಾಡುತ್ತೇನೆ ಎಂದು. 2-3 ನಿಮಿಷ ಬ್ರಹ್ಮ ತಂದೆ ಶಿವತಂದೆಯನ್ನು ನೆನಪು ಮಾಡುತ್ತಾ ಭೋಜನವನ್ನು ಸ್ವೀಕಾರ ಮಾಡುತ್ತಾರೆ. ನಂತರ ಪುನಃ ಬ್ರಹ್ಮ ತಂದೆ ಶಿವತಂದೆಯನ್ನು ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆಯ ನೆನಪು ಗಾಳಿಯಂತೆ ಹಾರಿ ಹೋಗಿ ಬಿಡುತ್ತದೆ. ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯ ನೆನಪಿನಲ್ಲಿ ಭೋಜನವನ್ನು ಸ್ವೀಕಾರ ಮಾಡಲು ಪ್ರಯತ್ನ ಪಟ್ಟು ನೋಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಸಹಜ ಆಗಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಹಳಷ್ಟು ಸಮಯ ಬೇಕಾಗುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯಾದಂತಹ ಬಾಪ್ತಾದರವರ ಮನಃಪೂರ್ವಕವಾದ ಪ್ರೀತಿಯ ನೆನಪು, ಪ್ರೀತಿ ಹಾಗೂ ಗುಡ್ ನೈಟ್. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಪರಸ್ಪರ ನಾವು ಬಹಳಷ್ಟು ಪ್ರೀತಿಯಿಂದ ಇರಬೇಕು. ನಾವು ಪರಸ್ಪರ ಎಲ್ಲರೂ ಸೇರಿ ಹೇಗಾದರೂ ಪರಮಾತ್ಮ ತಂದೆಯ ಸಂದೇಶವನ್ನು ಎಲ್ಲರಿಗೂ ತಲುಪಿಸುವಂತಹ ಯುಕ್ತಿಯನ್ನು ರಚನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಪರಮಾತ್ಮ ತಂದೆಯ ಸಂದೇಶ ಪ್ರಾಪ್ತಿಯಾಗಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಪರಸ್ಪರ ಸೇರಿ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡುವ ಯುಕ್ತಿಯನ್ನು ರಚನೆ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಇದು ವಿನಾಶದ ಸಮಯ ಆಗಿದೆ, ಆದ್ದರಿಂದ ಒಬ್ಬ ತಂದೆಯ ಜೊತೆಗೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು. ಯೋಗದಿಂದ ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ಸ್ವರಾಜ್ಯದ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳುವಂತಹ ಸತ್ಯ ಸತ್ಯ ರಾಜ ಋಷಿಗಳಾಗಿ. ಒಂದು ಕಡೆ ರಾಜ್ಯ, ಇನ್ನೊಂದು ಕಡೆ ಋಷಿ, ಅಂದರೆ ನಾವು ಬೇಹದ್ದಿನ ವೈರಾಗ್ಯಗಳಾಗಿದ್ದೇವೆ. ಇಂತಹ ರಾಜ ಋಷಿಗಳು ಎಂದೂ ಕೂಡ ಸ್ವಯಂನ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳುವುದಿಲ್ಲ, ವ್ಯಕ್ತಿಗಳ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳುವುದಿಲ್ಲ, ವಸ್ತುವಿನ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳುವುದಿಲ್ಲ. ಏಕೆಂದರೆ ರಾಜ ಋಷಿಗಳು ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿರುತ್ತಾರೆ. ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲವೂ ರಾಜ ಋಷಿಗಳ ವಶದಲ್ಲೇ ಇರುತ್ತದೆ. ಮತ್ತು ರಾಜ ಋಷಿಗಳು ವೈರಾಗಿಗಳಾಗಿರುವ ಕಾರಣ ಹಳೆಯ ಜಗತ್ತಿನ ಬಗ್ಗೆ ಸಂಕಲ್ಪದಲ್ಲೂ ಆಸಕ್ತಿ ಇರಲು ಸಾಧ್ಯ ಇಲ್ಲ. ಆದ್ದರಿಂದ ಸ್ವಯಂನ್ನು ರಾಜ ಋಷಿ ಎಂದು ತಿಳಿದುಕೊಳ್ಳಿ. ಅಂದರೆ ರಾಜ ಆಗುವುದರ ಜೊತೆ ಜೊತೆಗೆ ಬೇಹದ್ದಿನ ವೈರಾಗಿಗಳಾಗಬೇಕು. ಇಂದಿನ ಶ್ಲೋಗನ್ ಆಗಿದೆ, ತಿಳುವಳಿಕೆ ಉಳ್ಳವರು ಯಾರು ಅಂದರೆ ಯಾರು ಎಲ್ಲಾ ಆಧಾರ ಸಮಾಪ್ತಿ ಆಗುವುದಕ್ಕಿಂತ ಮೊದಲೇ ಒಬ್ಬ ಪರಮಾತ್ಮ ತಂದೆಯನ್ನು ತಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರೇ ತಿಳುವಳಿಕೆ ಉಳ್ಳವರಾಗಿದ್ದಾರೆ. ಈಗ ನಾವು ಬುದ್ಧಿವಂತರಾಗಬೇಕು. ಬುದ್ಧಿವಂತ ಆತ್ಮರಾದ ನಾವು ನಮ್ಮ ಜೀವನದ ಎಲ್ಲಾ ಆಶ್ರಯ ಸಮಾಪ್ತಿ ಆಗುವುದಕ್ಕಿಂತ ಮೊದಲೇ ಒಬ್ಬ ಪರಮಾತ್ಮ ತಂದೆಯನ್ನು ನಮ್ಮ ಆಶ್ರಯವನ್ನಾಗಿ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯನ್ನೇ ಆಧಾರವನ್ನಾಗಿ ಮಾಡಿಕೊಂಡು ಬುದ್ಧಿವಂತರಾಗಬೇಕು. ಒಳ್ಳೆಯದು, ಓಂ ಶಾಂತಿ.